ನೋಡಿ, ಒಂದ್ ಕಡೆ ಮಂಡ್ಯದಲ್ಲಿ ಈ ರೀತಿಯಾಗಿ, ಆದ್ರೆ ತುಮಕೂರಿನ ಭಾಗದಲ್ಲೂ ಕೂಡ ತುಮಕೂರಿನಲ್ಲೂ ಮಕ್ಕಳ ಕಳ್ಳರು ಬಂದಿದ್ದಾರೆ ಅನ್ನೋ ರೀತಿಯ ವದಂತಿಯನ್ನು ಹಬ್ಬಿಸಿದಾರಂತೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಮಕ್ಕಳನ್ನ ಕದ್ದು ಕಿಡ್ನಿ ಹೊಟ್ಟೆ ಬಗೆದು ಅವ್ರನ್ನ ಭೀಕರವಾಗಿ ಕೊಲೆ ಮಾಡಿಬಿಡ್ತಾರೆ ಅನ್ನೋ ರೀತಿಯ ದೃಶ್ಯಗಳು, ಜೊತೆಗೆ ಆ ರೀತಿಯ ಹೇಳಿಕೆಗಳ ವದಂತಿಗಳು ಹರಿದಾಡ್ತಾ ಇದೆಯಂತೆ. ಈಗಾಗಲೇ ಇಬ್ಬರು ಕಳ್ಳರ ಫೋಟೋಗಳನ್ನ ಶೇರ್ ಮಾಡಿಬಿಟ್ಟು ಇವರೇ ಕಳ್ಳರು ಅಂತ ಕೂಡ ಬಿಂಬಿಸಲಾಗ್ತಾ ಇದೆ. ವಾಟ್ಸ್ಆ್ಯಪ್ ಅದರಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳನ್ನ ಎತ್ತುಕೊಂಡು ಹೋಗಕ್ಕೆ ಅಂತ ಇಬ್ಬರು ಜನ ತಿರುಗ್ತಾ ಇದ್ದಾರೆ. ಅವ್ರದ್ದೇನೋ ಕಿಡ್ನಿ ಮಾರ್ತಾರೆ ಅದು ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಸುಳ್ಳು ವದಂತಿಗಳು ಕೆಲವು ಹರಡಿರ್ತವೆ ಅಂತ ಹೇಳಿಬಿಟ್ಟು ನನಗೆ ಮಾಹಿತಿ ಬಂದಿದೆ. ನೀವು ಸಾರ್ವಜನಿಕರಿಗೆ ಮನವಿ ಏನಂದರೆ, ಇವೆಲ್ಲ ವದಂತಿಗಳಿಗೆ ಯಾವುದೇ ಥರದ್ದು ಕೂಡ ನೀವು ರೆಸ್ಪಾಂಡ್ ಮಾಡೋಕ್ಕೆ ಹೋಗ್ಬಿಡಿ, ಇವೆಲ್ಲ ಸುಳ್ಳು. ಇಂಥದ್ದೇನಾದರೂ ಇದ್ದರೆ ಇಷ್ಟೊತ್ತಿಗೆ ನಮ್ಮ ಪೊಲೀಸ್ ಇಲಾಖೆ ಗಮನಕ್ಕೆ ಬರ್ತಾ ಇತ್ತು. ಆ ಥರ ಯಾವುದೇ ಇನ್ಸಿಡೆಂಟು ಇಲ್ಲ. ಪ್ಲಸ್ ಈ ಥರ ಮೆಸೇಜ್ಗಳು ಕಳಿಸಿ ನಾವೇ ಅದನ್ನು ಏನು ಚಿಕ್ಕ ಏನು ವಿಷಯ ಇಲ್ಲದನ್ನು ದೊಡ್ಡದು ಮಾಡ್ತೀವಿ. ಸೊ ಯಾರಾದರೂ ಗೊತ್ತಿದ್ದು ಇಂಥದ್ದು ಫಾರ್ವರ್ಡ್ ಮಾಡಿ ಬೇರೆಯವ್ರಿಗೆ ಏನಂತಾರೆ ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡೋರ ಮೇಲೆ ಕ್ರಮ ಜರುಗಿಸಬೇಕಾಗುತ್ತೆ. ಸೊ ವಿನಂತಿ, ನೀವು ಇಂಥದ್ದು ನ್ಯೂಸ್ ಬಂದರೆ ಕೂಡ ನೀವು ಅದನ್ನು ಫಾರ್ವರ್ಡ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಇಂಥ ಯಾವ ವಿಷಯಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಿ. ಅಂಥದ್ದು ಏನೇ ನಿಮಗೆ ಡೌಟು ಇಟ್ಟು ಏನೇ ಇದ್ದರೂ ಕೂಡ ನೀವು ಕಾನೂನಿಗೆ ಕೈಗೆ ತಗೊಳ್ಳದಲ್ಲೇ 112ಗೆ ಫೋನ್ ಮಾಡಿದ್ರೆ ನಮ್ಮ ಪೊಲೀಸರು ತಕ್ಷಣ ಸ್ಪಾಟ್. ಯಾವುದೋ ಒಂದು ವಿಷಯ ದೃಶ್ಯವನ್ನ ಇಟ್ಕೊಂಡು ಈ ರೀತಿಯಾಗಿ ವದಂತಿಗಳನ್ನ ಹಬ್ಬಿಸೋದು ಸಹಜ. ಬಟ್ ತಂದೆ ತಾಯಿಗಳು ಆಬ್ವಿಯಸ್ಲಿ ಈ ರೀತಿ ಪ್ಯಾನಿಕ್ ಆಗೋದು ಸಹಜವಾಗಿ, ಯಾಕಂದ್ರೆ ಮಕ್ಕಳು ವಿಚಾರದಲ್ಲಿ ಬಂದಾಗ ಎಂಥ ತಂದೆ ತಾಯಿಗಳು ಕೂಡ ಸ್ವಲ್ಪ ಹೆದರ್ಕೊಳ್ತಾರೆ. ಹಂಗಾಗಿ ಈ ರೀತಿಯಾಗಿ ವದಂತಿಗಳನ್ನ ಬಹಳ ಈಸಿಯಾಗಿ ನಂಬುತ್ತಾರೆ.